ಕಂದಾಯ ಜಿಲ್ಲಾ ಕಲೋತ್ಸವದಲ್ಲಿ ನಾಲ್ಕನೇ ದಿನದಲ್ಲಿ ನಾವಿದ್ದೇವೆ. ಇವತ್ತು ಸ್ಟೇಜ್ 5 ರಲ್ಲಿ ನಡೆದಂತ ಕಥಕಳಿ ಸಂಗೀತದಲ್ಲಿ ವಿಜೇತರಾದ ಸ್ಪರ್ಧಾಳು ಒಬ್ಬರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಪರಿಚಯ ಮಾಡ್ಕೊಳ್ಳೋಣ. ಬನ್ನಿ. ನಿಮ್ಮ ಹೆಸರು? ಅಪರ್ಣ. ಯಾವ ಶಾಲೆಯಿಂದ ಬಂದಿದ್ದೀರಿ? ಶ್ರೀಮದ್ ಅನಂತೇಶ್ವರ ದೇವಾಲಯದ ಶಾಲೆಯಿಂದ ನಾನು ಇಲ್ಲಿ ಬಂದಿದ್ದೇನೆ. ಈಗ ಕಥಕಳಿ ಸಂಗೀತದಲ್ಲಿ ವಿಜೇತರ ಆಗಿದ್ದೀರಿ, ಹೇಗೆ ಅನಿಸ್ತಾ ಉಂಟು ನಿಮಗೆ? ತುಂಬ ಸಂತೋಷ ಅನಿಸ್ತಾ ಉಂಟು. ನನ್ನ ಕಥಕಳಿ ಸಂಗೀತ ಕಲಿಸಿದ ಗುರು, ನನ್ನ ಹಿರಿಯರು ಹಾಗೂ ನನ್ನ ಶಾಲೆಯ ಗುರುಗಳ ಅನುಗ್ರಹದಿಂದ ಇದನ್ನು ಪಡೆದುಕೊಂಡಿದ್ದೇನೆ ಎಂದು ಭಾವಿಸುತ್ತೇನೆ. ಈಗ ಕನ್ನಡ ಮೀಡಿಯಂ ವಿದ್ಯಾರ್ಥಿನಿಯಾಗಿ ಮಲಯಾಳಂ ಸಂಗೀತ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರಿ, ಅದರ ಬಗ್ಗೆ ಹೇಗೆ ಫೀಲ್ ಆಗ್ತಾ ಉಂಟು ನಿಮಗೆ? ಅದರ ಬಗ್ಗೆ ಹೇಳುವುದಾದರೆ, ನಾನು ಕನ್ನಡದಲ್ಲಿ ಇದ್ದು ಒಂದು ಹೊಸ ಭಾಷೆ, ಹಂಗಾದ್ರೆ ಹೊಸ ಭಾಷೆ ಅಲ್ಲ, ಆದರೂ ಮಲಯಾಳದಲ್ಲಿ ಹೇಳುವಾಗ ಕೆಲವೊಂದು ಪ್ರೊನೌನ್ಸಿಯೇಷನ್ ತಪ್ಪುತ್ತದೆ, ಆದರೆ ಅದು ನಿರಂತರ ಪ್ರಾಕ್ಟೀಸ್ ಮಾಡಿದ ಕಾರಣ ಸರಿಯಾಗಿ ಆಲ್ಮೋಸ್ಟ್ ಸರಿಯಾಗಿ ಬಂದಿದೆ. ಈಗ ಇದರ ವಿಜಯವನ್ನು ನಿಮ್ಗೆ ಯಾರಿಗೆ ಡೆಡಿಕೇಟ್ ಮಾಡಲಿಕ್ಕೆ ಇಷ್ಟಪಡ್ತೀರಿ? ಇದು ನನ್ನನ್ನು ಎಂಕರೇಜ್ ಮಾಡಿದ ಎಲ್ಲರಿಗೂ ನಾನು ಇದನ್ನು ಡೆಡಿಕೇಟ್ ಮಾಡ್ತಾ ಇದ್ದೇನೆ. KCN ನ್ಯೂಸ್ನ ವೀಕ್ಷಕರಿಗಾಗಿ ಈ ಎರಡು ಸಾಲು ಹಾಡಬೇಕಂದ್ರೆ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಅತ್ಯಾಶ್ಚರ್ಯಂ ವೈಭವಂ ಬಾಹುಕೀಯಂ ದೂತ್ಯಾ ವಿದ್ಯಾರ್ಥಿನಿಯಾಗಿ ಮಲಯಾಳ ಸಂಗೀತದಲ್ಲಿ ರಾಜ್ಯ ಮಟ್ಟ ಕಾಯಕ ಆಗಿರುವುದು ಶ್ಲಾಘನೀಯವೇ ಸರಿ. ಕ್ಯಾಮರಾಮ್ಯಾನ್ ಗಣೇಶ್ ಪೈಕರ್ ಜೊತೆ ಜಯಶ್ರೀ ಆರ್ಯಪ್ಪ, KCN ನ್ಯೂಸ್, ಕಾಸರಗೋಡು. ಐವಾ ಸೇಲ್ಸ್ ಕಾಸರಗೋಡು, ಕಾನಿಂಗಾಡ್, ಮ್ಯಾಂಗ್ಳೂರ್.